ಓಂ ಶಾಂತಿ ಮುರುಳಿಯ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತೊಂದು ಪ್ರಾತಃ ಮುರುಳಿ ಅವ್ಯಕ್ತ ಬಾಬ್ದಾದರವರ ಅವ್ಯಕ್ತ ಮಹಾವಾಕ್ಯ ರಿವೈಸ್ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಸಾವಿರದ ಒಂಬೈನೂರ ಎಂಬತ್ತೇಳು ಮಧುಬನ ತನು ಮನ ಧನ ಮತ್ತು ಸಂಬಂಧದ ಶಕ್ತಿ ಇಂದು ಸರ್ವಶಕ್ತಿವಂತ ತಂದೆಯು ತನ್ನ ಶಕ್ತಿಶಾಲಿ ಮಕ್ಕಳನ್ನು ನೋಡುತ್ತಿದ್ದಾರೆ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮನೂ ಶಕ್ತಿಶಾಲಿಯಾಗಿದ್ದಾರೆ ಆದರೆ ನಂಬರ್ ವಾರಿದ್ದಾರೆ ತಂದೆಯವರ ಸರ್ವಶಕ್ತಿಗಳ ಆಸ್ತಿ ಮತ್ತು ವರದಾತನ ವರದಾನವಿದೆ ತಂದೆ ಮತ್ತು ವರದಾತ ಪ್ರತಿಯೊಬ್ಬ ಮಗುವಿನ ಜನ್ಮವಾಗುತ್ತಿದ್ದಂತೆಯೇ ಈ ಡಬ್ಬಲ್ ಸಂಬಂಧದ ಶ್ರೇಷ್ಠ ಪ್ರಾಪ್ತಿಯಾಗಿದೆ ಜನ್ಮವಾಗುತ್ತಿದ್ದಂತೆಯೇ ತಂದೆಯು ಸರ್ವಶಕ್ತಿಗಳ ಅರ್ಥಾತ್ ಜನ್ಮಸಿದ್ಧ ಅಧಿಕಾರದ ಅಧಿಕಾರಿಯನ್ನಾಗಿ ಮಾಡಿಬಿಡುತ್ತಾರೆ ಜೊತೆ ಜೊತೆಗೆ ವರದಾತನ ಸಂಬಂಧದಿಂದ ಮಾಸ್ಟರ್ ಸರ್ವಶಕ್ತಿವಂತರನ್ನಾಗಿ ಮಾಡುತ್ತಾ ಸರ್ವಶಕ್ತಿ ಭವದ ವರದಾನವನ್ನು ಕೊಡುತ್ತಾರೆ ಒಬ್ಬರ ಮೂಲಕ ಎಲ್ಲ ಮಕ್ಕಳಿಗೆ ಒಂದೇ ರೀತಿಯ ಡಬಲ್ ಅಧಿಕಾರವು ಸಿಗುತ್ತದೆ ಆದರೆ ಧಾರಣೆ ಮಾಡಿಕೊಳ್ಳುವ ಶಕ್ತಿಯು ನಂಬರ್ ವಾರ್ ಮಾಡಿಬಿಡುತ್ತಾರೆ ತಂದೆಯು ಎಲ್ಲರಿಗೂ ಸದಾ ಹಾಗೂ ಸರ್ವಶಕ್ತಿಶಾಲಿಯನ್ನಾಗಿ ಮಾಡುತ್ತಾರೆ ಆದರೆ ಮಕ್ಕಳು ಯಥಾಶಕ್ತಿಯಾಗಿ ಬಿಡುತ್ತಾರೆ ಅದೇ ರೀತಿ ಲೌಕಿಕ ಜೀವನದಲ್ಲಿ ಅಥವಾ ಅಲೌಕಿಕ ಜೀವನದಲ್ಲಿಯೂ ಸಫಲತೆಯ ಆಧಾರವು ಶಕ್ತಿಗಳೇ ಆಗಿರುತ್ತದೆ ತಮ್ಮಲ್ಲಿ ಎಷ್ಟು ಶಕ್ತಿಗಳಿರುತ್ತವೆಯೋ ಅಷ್ಟು ಸಫಲತೆಯೂ ಸಿಗುತ್ತದೆ ಮುಖ್ಯವಾದ ಶಕ್ತಿಗಳೆಂದರೆ ತನುವಿನ ಮನಸ್ಸಿನ ಧನದ ಮತ್ತು ಸಂಬಂಧದ ಶಕ್ತಿಗಳಾಗಿವೆ ಈ ನಾಲ್ಕು ಶಕ್ತಿಗಳು ಅವಶ್ಯಕವಿದೆ ಈ ನಾಲ್ಕರಲ್ಲಿ ಯಾವುದಾದರೊಂದು ಶಕ್ತಿಯ ಕೊರತೆ ಆಗುತ್ತದೆ ಎಂದರೆ ಜೀವನದಲ್ಲಿ ಸದಾ ಅಥವಾ ಸರ್ವ ಸಫಲತೆಯಾಗಲು ಆಗುವುದಿಲ್ಲ ಅಲೌಕಿಕ ಜೀವನದಲ್ಲಿಯೂ ಸಹ ನಾಲ್ಕು ಶಕ್ತಿಗಳ ಅವಶ್ಯಕವಿದೆ ಈ ಅಲೌಕಿಕ ಜೀವನದಲ್ಲಿ ಆತ್ಮ ಮತ್ತು ಪ್ರಕೃತಿ ಎರಡೂ ಆರೋಗ್ಯವಾಗಿರುವುದು ಅವಶ್ಯಕವಿದೆ ಆತ್ಮವು ಆರೋಗ್ಯವಂತ ಆಗಿದ್ದರೆ ತನುವಿನ ಲೆಕ್ಕಾಚಾರ ಅಥವಾ ತನುವಿನ ರೋಗವು ಶೂಲದಿಂದ ಮುಳ್ಳಿನ ಸಮಾನ ಆಗುವ ಕಾರಣದಿಂದ ಸ್ವಾಸ್ಥಿತಿಯ ಕಾರಣದಿಂದ ಆರೋಗ್ಯವೂ ಚೆನ್ನಾಗಿದೆ ಎನ್ನುವ ಅನುಭವ ಮಾಡುತ್ತದೆ ಅಂಥವರ ಮುಖದಲ್ಲಿ ಚೆಹರೆಯಲ್ಲಿ ರೋಗದ ಕಷ್ಟದ ಚಿಹ್ನೆ ಇರುವುದಿಲ್ಲ ಬಾಯಿಂದ ಎಂದಿಗೂ ಸಹ ರೋಗದ ವರ್ಣನೆ ಆಗುವುದಿಲ್ಲ ಕರ್ಮಭೋಗದ ವರ್ಣನೆಗೆ ಬದಲು ಕರ್ಮಯೋಗದ ಸ್ಥಿತಿಯ ವರ್ಣನೆಯನ್ನು ಮಾಡುವರು ಏಕೆಂದರೆ ರೋಗದ ವರ್ಣನೆಯೂ ಸಹ ರೋಗವನ್ನು ವೃದ್ಧಿ ಮಾಡಲು ಕಾರಣವಾಗುತ್ತದೆ ಅವರೆಂದಿಗೂ ರೋಗದ ಕಷ್ಟದ ಅನುಭವ ಮಾಡುವುದಿಲ್ಲ ಅನ್ಯರಿಗೂ ಆ ಕಷ್ಟವನ್ನು ತಿಳಿಸುವುದರ ಮೂಲಕ ಹರಡಿಸುವುದಿಲ್ಲ ಅದನ್ನಿನ್ನೂ ಪರಿವರ್ತನೆಯ ಶಕ್ತಿಯಿಂದ ಕಷ್ಟವನ್ನು ಸಂತುಷ್ಟತೆಯಲ್ಲಿ ಪರಿವರ್ತನೆ ಮಾಡುತ್ತಾ ಸಂತುಷ್ಟವಾಗಿದ್ದು ಅನ್ಯರಲ್ಲಿಯೂ ಸಂತುಷ್ಟತೆಯ ಪ್ರಕಂಪನಗಳನ್ನು ಹರಡಿಸುತ್ತಾರೆ ಅರ್ಥಾತ್ ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದು ಶಕ್ತಿಗಳ ಸರ್ವ ವರದಾನಗಳಿಂದ ಸಮಯದನುಸಾರವಾಗಿ ಸಹನಾ ಶಕ್ತಿ ಸಮಾವೇಶದ ಶಕ್ತಿಯನ್ನು ಪ್ರಯೋಗದಲ್ಲಿ ತರುತ್ತಾರೆ ಮತ್ತು ಸಮಯದಲ್ಲಿ ಶಕ್ತಿಗಳ ವರದಾನ ಅಥವಾ ಆಸ್ತಿಯನ್ನು ಕಾರ್ಯದಲ್ಲಿ ಉಪಯೋಗಿಸುವುದು ಅವರಿಗಾಗಿ ಇದೇ ವರದಾನವಾಗಿದೆ ಅರ್ಥಾತ್ ಆಶೀರ್ವಾದವು ಔಷಧಿಯ ಕಾರ್ಯವನ್ನು ಮಾಡುತ್ತದೆ ಏಕೆಂದರೆ ಸರ್ವಶಕ್ತಿವಂತ ತಂದೆಯ ಮೂಲಕ ಯಾವ ಸರ್ವಶಕ್ತಿಗಳು ಪ್ರಾಪ್ತಿ ಆಗಿದೆಯೋ ಅದನ್ನು ಪರಿಸ್ಥಿತಿಯನುಸಾರ ಅನುಸಾರ ಮತ್ತು ಅದನ್ನು ಯಾವ ವಿಧಿಯಿಂದ ಕಾರ್ಯದಲು ಉಪಯೋಗಿಸಲು ಬಯಸುತ್ತೀರಿ ಆ ಶಕ್ತಿಗಳು ಅದೇ ರೀತಿಯಲ್ಲಿ ತಮಗೆ ಸಹಯೋಗಿಯಾಗಲು ಸಾಧ್ಯವಿದೆ ಈ ಶಕ್ತಿಗಳನ್ನು ಅಥವಾ ಪ್ರಭುವಿನ ವರದಾನವನ್ನು ಯಾವ ರೂಪದಲ್ಲಿ ಬೇಕೋ ಆ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳಲು ಸಾಧ್ಯವಾಗುವುದು ಈಗೀಗ ಶೀತಲತೆಯ ರೂಪದಲ್ಲಿ ಈಗೀಗ ಜ್ವಾಲಾ ರೂಪದಲ್ಲಿ ನೀರಿನ ಶೀತಲತೆಯನ್ನು ಅನುಭವ ಮಾಡಿಸಬಹುದು ಬೆಂಕಿಯ ರೂಪವನ್ನು ಅನುಭವ ಮಾಡಿಸಬಹುದು ಔಷಧಿಯ ಕಾರ್ಯವನ್ನು ಮಾಡಿಸಬಹುದು ಮತ್ತು ಶಕ್ತಿಶಾಲಿಯನ್ನಾಗಿ ಮಾಡುವ ಲೇಹ್ಯದ ಕಾರ್ಯವನ್ನು ಮಾಡಿಸಬಹುದು ಅದನ್ನು ಕೇವಲ ಸಮಯದಲ್ಲಿ ಕಾರ್ಯದಲ್ಲಿ ಉಪಯೋಗಿಸುವ ಅಧಿಕಾರಿಯಾಗಬೇಕು ಅಷ್ಟೇ ಈ ಸರ್ವಶಕ್ತಿಗಳು ತಾವು ಮಾಸ್ಟರ್ ಸರ್ವಶಕ್ತಿವಂತನ ಸೇವಾದಾರಿಯಾಗಿದೆ ಯಾವುದಕ್ಕೆ ಯಾವಾಗ ಆದೇಶ ಮಾಡುತ್ತೀರಿ ಅದು ಅಪ್ಪಣೆ ಪ್ರಭು ಎನ್ನುತ್ತಾ ಸಹಯೋಗಿಯಾಗುತ್ತದೆ ಆದರೆ ಸೇವೆಯನ್ನು ತೆಗೆದುಕೊಳ್ಳುವವರೂ ಸಹ ಅಷ್ಟೇ ಚತುರರಾಗಿರಬೇಕು ಅಂದ ಮೇಲೆ ತನುವಿನ ಶಕ್ತಿಯು ಸದಾ ಆತ್ಮಿಕ ಶಕ್ತಿಯ ಆಧಾರದಿಂದ ಅನುಭವ ಮಾಡಬಹುದು ಅರ್ಥಾತ್ ಸದಾ ಆರೋಗ್ಯವಂತ ಆಗಿರುವ ಅನುಭವ ಮಾಡಬಹುದು ಈ ಅಲೌಕಿಕ ಬ್ರಾಹ್ಮಣ ಜೀವನವಂತೂ ಸದಾ ಆರೋಗ್ಯವಂತ ಜೀವನವಾಗಿದೆ ವರದಾತನಿಂದ ಸದಾ ಆರೋಗ್ಯವಂತ ಭವದ ವರದಾನವು ಸಿಕ್ಕಿರುತ್ತದೆ ದಾದಾರವರು ನೋಡುತ್ತಾರೆ ಕೆಲವು ಮಕ್ಕಳು ಸಮಯದಲ್ಲಿ ಪ್ರಾಪ್ತಿಯಾಗಿರುವ ಈ ವರದಾನಗಳನ್ನು ಕಾರ್ಯದಲ್ಲಿ ಉಪಯೋಗಿಸುತ್ತಾ ಲಾಭವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಥವಾ ಇದನ್ನಾದರೂ ಹೇಳಬಹುದು ಶಕ್ತಿಗಳು ಅಂದರೆ ಸೇವಾದಾರಿಗಳಿಂದ ತನ್ನ ವಿಶಾಲತೆ ಮತ್ತು ವಿಶಾಲ ಬುದ್ಧಿಯ ಮೂಲಕ ಸೇವೆಯನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಮಾಸ್ಟರ್ ಸರ್ವಶಕ್ತಿವಂತ ಈ ಸ್ಥಿತಿ ಏನೂ ಕಡಿಮೆಯಲ್ಲ ಇದು ಶ್ರೇಷ್ಠ ಸ್ಥಿತಿಯೂ ಆಗಿದೆ ಜೊತೆ ಜೊತೆಗೆ ಡೈರೆಕ್ಟ್ ಪರಮಾತ್ಮನ ಮೂಲಕ ಪರಮ ಟೈಟಲ್ ಸಹ ಆಗಿದೆ ಬಿರುದಿನ ನಶೆಯು ಎಷ್ಟೊಂದು ಇಡುತ್ತಾರೆ ಆ ಬಿರುದುಗಳು ಎಷ್ಟೊಂದು ಕಾರ್ಯವನ್ನು ಸಫಲಗೊಳಿಸುತ್ತದೆ ಅಂದ ಮೇಲೆ ಇದು ಪರಮಾತ್ಮನ ಬಿರುದಾಗಿದೆ ಇದರಲ್ಲಿ ಎಷ್ಟೊಂದು ಖುಷಿ ಮತ್ತು ಶಕ್ತಿ ಅಡಗಿದೆ ಒಂದು ವೇಳೆ ಇದೇ ಒಂದು ಬಿರುದಿನ ಸ್ಥಿತಿಯೆಂಬ ಸಿಂಹಾಸನದ ಮೇಲೆ ಕುಳಿತಿರುತ್ತೀರಿ ಎಂದರೆ ಈ ಸರ್ವಶಕ್ತಿಗಳು ಸದಾ ಸೇವೆ ಮಾಡುವುದಕ್ಕಾಗಿ ಹಾಜರಾಗಿದೆ ಎಂಬ ಅನುಭವ ಆಗುತ್ತದೆ ಆದರೆ ತಮ್ಮ ಆದೇಶದ ನಿರೀಕ್ಷಣೆಯಲ್ಲಿರುತ್ತದೆ ಹಾಗಾದರೆ ವರದಾನವನ್ನು ಅಥವಾ ಆಸ್ತಿಯನ್ನು ಕಾರ್ಯದಲ್ಲಿ ಉಪಯೋಗಿಸಿರಿ ತಾವೇನಾದರೂ ಮಾಸ್ಟರ್ ಸರ್ವಶಕ್ತಿವಂತನ ಸ್ವಮಾನದಲ್ಲಿ ಸ್ಥಿತರಾಗುವುದಿಲ್ಲ ಎಂದರೆ ಶಕ್ತಿಗಳನ್ನು ಆದೇಶದಂತೆ ನಡೆಸುವುದಕ್ಕೆ ಬದಲಾಗಿ ಪದೇ ಪದೇ ತಂದೆಯವರಿಗೆ ಅರ್ಜಿಯನ್ನು ಹಾಕುತ್ತಾ ಇರುತ್ತೀರಿ ಬಾಬಾ ಈ ಶಕ್ತಿಯನ್ನು ಕೊಡಿ ಬಾಬಾ ನಮ್ಮ ಈ ಕಾರ್ಯವನ್ನು ಮಾಡಿಸಿರಿ ಇದಾಗಿ ಬಿಡಲಿ ಹೀಗಾಗಲಿ ಈ ರೀತಿ ಅರ್ಜಿಯನ್ನು ಹಾಕುವವರು ಎಂದಿಗೂ ಸಹ ಖುಷಿಯಾಗಿರಲು ಸಾಧ್ಯವಿಲ್ಲ ಏಕೆಂದರೆ ಒಂದು ಮಾತು ಪೂರ್ಣವಾಯಿತೆಂದರೆ ಇನ್ನೊಂದು ಆರಂಭವಾಗುತ್ತದೆ ಆದ್ದರಿಂದ ತಾವು ಮಾಲೀಕರಾಗಿರಿ ಯೋಗಯುಕ್ತರಾಗಿದ್ದು ಸೇವಾಧಾರಿಗಳಿಂದ ಯುಕ್ತಿಯುಕ್ತವಾಗಿ ಸೇವೆಯನ್ನು ತೆಗೆದುಕೊಳ್ಳಿರಿ ಇದರಿಂದ ಸದಾ ಹಾಗೂ ಸ್ವತಃವಾಗಿಯೇ ಆರೋಗ್ಯವಾಗಿದ್ದೇನೆ ಎಂಬ ಅನುಭವ ಮಾಡುವಿರಿ ಇದಕ್ಕೆ ತನುವಿನ ಶಕ್ತಿಯ ಪ್ರಾಪ್ತಿ ಎಂದು ಹೇಳಲಾಗುತ್ತದೆ ಅದೇ ರೀತಿಯಲ್ಲಿ ಮನಸ್ಸಿನ ಶಕ್ತಿ ಅರ್ಥಾತ್ ಶ್ರೇಷ್ಠ ಸಂಕಲ್ಪದ ಶಕ್ತಿ ಮಾಸ್ಟರ್ ಸರ್ವಶಕ್ತಿವಂತನ ಪ್ರತಿ ಸಂಕಲ್ಪದಲ್ಲಿಯೂ ಶಕ್ತಿ ಇಷ್ಟಿದೆ ಯಾವುದನ್ನು ಯಾವ ಸಮಯದಲ್ಲಿ ಹೇಗೆ ಬೇಕಾದರೂ ಉಪಯೋಗಿಸಬಹುದು ಮತ್ತು ಅನ್ಯರಿಗೂ ಅನುಭವ ಮಾಡಿಸಬಹುದು ಏಕೆಂದರೆ ಅವರ ಸಂಕಲ್ಪವು ಸದಾ ಶುಭ ಶ್ರೇಷ್ಠ ಹಾಗೂ ಕಲ್ಯಾಣಕಾರಿಯಾಗಿರುತ್ತದೆ ಅಂದಮೇಲೆ ಎಲ್ಲಿ ಶ್ರೇಷ್ಠ ಕಲ್ಯಾಣದ ಸಂಕಲ್ಪವು ಇರುತ್ತದೆಯೋ ಅಲ್ಲಿ ಅವಶ್ಯವಾಗಿ ಸಿದ್ಧಿಯಾಗುತ್ತದೆ ಮತ್ತು ಮಾಸ್ಟರ್ ಸರ್ವಶಕ್ತಿವಂತನು ಆಗಿರುವ ಕಾರಣದಿಂದ ಮನಸ್ಸೆಂದಿಗೂ ಸಹ ಮಾಲೀಕನನ್ನು ಮೋಸ ಮಾಡಲು ಸಾಧ್ಯವಿಲ್ಲ ಹಾಗೂ ದುಃಖದ ಅನುಭವ ಮಾಡಿಸಲು ಸಾಧ್ಯವಿಲ್ಲ ಮನಸ್ಸು ಏಕಾಗ್ರ ಅರ್ಥಾತ್ ಒಂದು ಸ್ಥಿತಿಯಲ್ಲಿ ಸ್ಥಿತವಾಗಿರುತ್ತದೆ ಅಲೆದಾಡುವುದಿಲ್ಲ ಮನಸ್ಸನ್ನು ಎಲ್ಲಿ ಬೇಕೋ ಯಾವಾಗ ಬೇಕೋ ಆಗ ಅಲ್ಲಿಯೇ ಸ್ಥಿತಗೊಳಿಸಲು ಸಾಧ್ಯವಾಗುವುದು ಮನಸ್ಸು ಎಂದಿಗೂ ಸಹ ಉದಾಸನಾಗಲು ಸಾಧ್ಯವಿಲ್ಲ ಏಕೆಂದರೆ ಅವರ ಸೇವಾಧಾರಿಗಳು ದಾಸನಾಗುತ್ತದೆ ಅಲೌಕಿಕ ಜೀವನದಲ್ಲಿನ ಆಸ್ತಿ ಅಥವಾ ವರದಾನದಲ್ಲಿ ಈ ಮನಸ್ಸಿನ ಶಕ್ತಿಯ ಪ್ರಾಪ್ತಿಯಾಗುತ್ತದೆ ಇದೇ ರೀತಿಯಾಗಿ ಮೂರನೆಯದು ಧನದ ಶಕ್ತಿಯಾಗಿದೆ ಅರ್ಥಾತ್ ಜ್ಞಾನದ ಧನದ ಶಕ್ತಿ ಜ್ಞಾನಧನವು ಸ್ವತಃವಾಗಿಯೇ ಸ್ಥೂಲ ಧನದ ಪ್ರಾಪ್ತಿ ಮಾಡಿಸುತ್ತದೆ ಜ್ಞಾನಧನವು ಎಲ್ಲಿರುತ್ತದೆಯೋ ಅಲ್ಲಿ ಪ್ರಕೃತಿಯೂ ಸಹ ಸ್ವತಃವಾಗಿಯೇ ದಾಸಿಯಾಗಿ ಬಿಡುತ್ತದೆ ಈ ಸ್ಥೂಲಧನವು ಪ್ರಕೃತಿಯ ಸಾಧನೆಗಳಿಗಾಗಿ ಇದೆ ಜ್ಞಾನಧನದಿಂದ ಪ್ರಕೃತಿಯ ಸರ್ವ ಸಾಧನಗಳು ಸ್ವತಃವಾಗಿಯೇ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಜ್ಞಾನಧನವು ಎಲ್ಲ ಧನಗಳ ರಾಜನಾಗಿದೆ ಎಲ್ಲಿ ರಾಜನಿರುತ್ತಾನೆಯೋ ಅಲ್ಲಿ ಸರ್ವ ಪದಾರ್ಥಗಳು ಸ್ವತಃವಾಗಿಯೇ ಪ್ರಾಪ್ತವಾಗುತ್ತದೆ ಅದಕ್ಕಾಗಿ ಪರಿಶ್ರಮ ಪಡಬೇಕಾಗಿಲ್ಲ ಒಂದು ವೇಳೆ ಯಾವುದಾದರೂ ಲೌಕಿಕ ಪದಾರ್ಥಗಳ ಪ್ರಾಪ್ತಿಯಲ್ಲಿ ಪರಿಶ್ರಮ ಪಡಬೇಕಾಗುತ್ತದೆ ಅದಕ್ಕೆ ಕಾರಣ ಜ್ಞಾನಧನದ ಕೊರತೆ ಇರುವುದು ವಾಸ್ತವದಲ್ಲಿ ಜ್ಞಾನಧನವು ಪದಮಾಪದಂಪತಿಯನ್ನಾಗಿ ಮಾಡುವಂಥದ್ದಾಗಿದೆ ಪರಮಾರ್ಥವು ವ್ಯವಹಾರವನ್ನು ಸ್ವತಃವಾಗಿ ಸಿದ್ಧ ಮಾಡುತ್ತದೆ ಅಂದ ಮೇಲೆ ಪರಮಾತ್ಮ ಧನ ಇರುವವರು ಪಾರಮಾರ್ಥಿಯಾಗಿಬಿಡುತ್ತಾರೆ ಅವರು ಸಂಕಲ್ಪ ಮಾಡುವ ಅವಶ್ಯಕತೆಯೂ ಇಲ್ಲ ಸ್ವತಃವಾಗಿಯೇ ಸರ್ವ ಅವಶ್ಯಕತೆಗಳು ಪೂರ್ಣವಾಗುತ್ತಾ ಇರುತ್ತದೆ ಜ್ಞಾನಧನ ಎಷ್ಟಿದೆ ಅದು ಅನೇಕ ಜನ್ಮಗಳಲ್ಲಿ ರಾಜರುಗಳಿಗೂ ರಾಜರನ್ನಾಗಿ ಮಾಡಿಬಿಡುತ್ತದೆ ಅಂದಮೇಲೆ ಸಹಜವಾಗಿಯೇ ಧನದ ಶಕ್ತಿಯು ಪ್ರಾಪ್ತಿಯಾಗುತ್ತದೆ ಇದೇ ರೀತಿಯಲ್ಲಿ ಸಂಬಂಧದ ಶಕ್ತಿ ಸಂಬಂಧದ ಶಕ್ತಿಯ ಪ್ರಾಪ್ತಿಯ ಶುಭ ಇಚ್ಛೆಗೆ ಕಾರಣವೇನೆಂದರೆ ಸಂಬಂಧದಲ್ಲಿ ಸ್ನೇಹ ಮತ್ತು ಸಹಯೋಗದ ಪ್ರಾಪ್ತಿಯಾಗುತ್ತದೆ ಈ ಅಲೌಕಿಕ ಜೀವನದಲ್ಲಿ ಸಂಬಂಧದ ಶಕ್ತಿಯು ಡಬಲ್ ರೂಪದಲ್ಲಿ ಪ್ರಾಪ್ತಿಯಾಗುತ್ತದೆ ಡಬಲ್ ಸಂಬಂಧದ ಶಕ್ತಿಯು ಹೇಗೆ ಪ್ರಾಪ್ತಿಯಾಗುತ್ತದೆ ಎಂದು ಗೊತ್ತಿದೆಯಾ ಒಂದು ತಂದೆಯ ಮೂಲಕ ಸರ್ವ ಸಂಬಂಧ ಇನ್ನೊಂದು ದೈವಿ ಪರಿವಾರದ ಮೂಲಕ ಸಂಬಂಧ ಅಂದ ಮೇಲೆ ತಂದೆಯಿಂದ ಹಾಗೂ ಪರಸ್ಪರದಲ್ಲಿಯೂ ಡಬಲ್ ಸಂಬಂಧ ಆಯಿತಲ್ಲವೇ ಹಾಗಾದರೆ ಸಂಬಂಧದ ಮೂಲಕ ಸದಾ ನಿಸ್ವಾರ್ಥ ಸ್ನೇಹ ಅವಿನಾಶಿ ಸ್ನೇಹ ಮತ್ತು ಅವಿನಾಶಿ ಸಹಯೋಗದ ಪ್ರಾಪ್ತಿ ಆಗುತ್ತಿರುತ್ತದೆ ಅಂದಾಗ ಸಂಬಂಧವೂ ಸಹ ಶಕ್ತಿಯಾಗಿದೆ ಅಲ್ಲವೇ ಹಾಗೆ ನೋಡಿದಾಗ ತಂದೆಯು ಮಕ್ಕಳನ್ನೇಕೆ ಬಯಸುತ್ತಾರೆ ಅಥವಾ ಮಕ್ಕಳು ತಂದೆಯನ್ನೇಕೆ ಬಯಸುತ್ತಾರೆ ಸಹಯೋಗಕ್ಕಾಗಿ ಸಮಯದಲ್ಲಿ ಸಹಯೋಗ ಸಿಗಲಿ ಎಂದು ಅಂದ ಮೇಲೆ ಈ ಅಲೌಕಿಕ ಜೀವನದಲ್ಲಿಯೂ ಸಹ ನಾಲ್ಕು ಶಕ್ತಿಗಳ ಪ್ರಾಪ್ತಿಗಳ ವರದಾನದ ರೂಪದಲ್ಲಿ ಆಸ್ತಿಯ ರೂಪದಲ್ಲಿ ಪ್ರಾಪ್ತಿಯಾಗಿದೆ ಯಾರಿಗೆ ಈ ನಾಲ್ಕು ಪ್ರಕಾರದ ಶಕ್ತಿಗಳೆಲ್ಲಿ ಪ್ರಾಪ್ತಿಯಾಗಿರುತ್ತದೆಯೋ ಅವರ ಪ್ರತಿ ಸಮಯದ ಸ್ಥಿತಿಯೂ ಹೇಗಿರುತ್ತದೆ ಸದಾ ಮಾಸ್ಟರ್ ಸರ್ವಶಕ್ತಿವಂತ ಸದಾ ಈ ಸ್ಥಿತಿಯ ಸಿಂಹಾಸನದಲ್ಲಿಯೇ ಸ್ಥಿತರಾಗಿರುತ್ತೀರ ಇದನ್ನೇ ಇನ್ನೊಂದು ಶಬ್ದಗಳಲ್ಲಿ ಸ್ವಯಂನ ರಾಜ ಅಥವಾ ರಾಜಯೋಗಿ ಎಂದು ಹೇಳಲಾಗುತ್ತದೆ ರಾಜರುಗಳ ಭಂಡಾರವು ಸದಾ ತುಂಬಿರುತ್ತದೆ ಅಂದ ಮೇಲೆ ರಾಜಯೋಗಿ ಅರ್ಥಾತ್ ಸದಾ ಶಕ್ತಿಗಳ ಭಂಡಾರವು ತುಂಬಿರುತ್ತದೆ ತಿಳಿಯಿತೆ ಇದಕ್ಕೆ ಶ್ರೇಷ್ಠ ಬ್ರಾಹ್ಮಣ ಅಲೌಕಿಕ ಜೀವನ ಎಂದು ಹೇಳಲಾಗುತ್ತದೆ ತಾವು ಸದಾ ಮಾಲೀಕನಾಗಿದ್ದು ಸರ್ವಶಕ್ತಿಗಳನ್ನು ಉಪಯೋಗಿಸಿರಿ ಯಥಾಶಕ್ತಿಗೆ ಬದಲಾಗಿ ಸದಾ ಶಕ್ತಿಶಾಲಿಯಾಗಿರಿ ತಂದೆಗೆ ಅರ್ಜಿ ಹಾಕುವವರಲ್ಲ ಸದಾ ಖುಷಿಯಾಗಿರುವವರು ಆಗಿರಿ ಒಳ್ಳೆಯದು ಎಲ್ಲರಿಗೂ ಮಧುಬನಕ್ಕೆ ಬರುವ ಅವಕಾಶವಂತೂ ಸಿಗುತ್ತದೆ ಅಲ್ಲವೇ ಪ್ರಾಪ್ತಿಯಾಗಿರುವ ಈ ಭಾಗ್ಯವನ್ನು ಸದಾ ಜೊತೆಯಲ್ಲಿಟ್ಟುಕೊಳ್ಳಿರಿ ಭಾಗ್ಯವಿಧಾತನನ್ನೂ ಜೊತೆಗಿಟ್ಟುಕೊಳ್ಳುವುದು ಅಂದರೆ ಭಾಗ್ಯವನ್ನೇ ಜೊತೆಗಿಟ್ಟುಕೊಳ್ಳುವುದಾಗಿದೆ ಮೂರು ಜೋನಿನವರು ಬಂದಿದ್ದಾರೆ ವಿಭಿನ್ನ ಸ್ಥಾನಗಳ ಮೂರು ನದಿಗಳು ಬಂದು ಒಟ್ಟಿಗೆ ಸೇರಿದೆ ಇದಕ್ಕೆ ತ್ರಿವೇಣಿ ಸಂಗಮ ಎಂದು ಹೇಳುತ್ತೇವೆ ಬಾಪ್ದಾದರವರು ಎಲ್ಲರಿಗೂ ವರದಾತನಾಗಿ ವರದಾನವನ್ನು ಕೊಡುತ್ತಾರೆ ವರದಾನಗಳನ್ನು ಕಾರ್ಯದಲ್ಲಿ ಉಪಯೋಗಿಸುವುದಂತೂ ಪ್ರತಿಯೊಬ್ಬರ ಮೇಲೆ ಆಧಾರಿತವಾಗಿದೆ ಒಳ್ಳೆಯದು ನಾಲ್ಕೂ ಕಡೆಯಲ್ಲಿರುವ ಸರ್ವ ಆಸ್ತಿ ಮತ್ತು ವರದಾನಗಳ ಅಧಿಕಾರಿ ಶ್ರೇಷ್ಠ ಆತ್ಮರಿಗೆ ಸರ್ವ ಮಾಸ್ಟರ್ಸ್ ಶಕ್ತಿವಂತರು ಶ್ರೇಷ್ಠ ಆತ್ಮರಿಗೆ ಸದಾ ಸಂತುಷ್ಟತೆಯ ಪ್ರಕಂಪನಗಳನ್ನು ಹರಡಿಸುವಂತಹ ಸಂತುಷ್ಟ ಆತ್ಮರಿಗೆ ಸದಾ ಪರಮಾರ್ಥದ ಮೂಲಕ ವ್ಯವಹಾರದಲ್ಲಿ ಸಿದ್ಧಿಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಹಾನ್ ಆತ್ಮರಿಗೆ ಬಾಪ್ತಾದಾರವರ ಸ್ನೇಹ ಮತ್ತು ಶಕ್ತಿ ಸಂಪನ್ನ ನೆನಪು ಪ್ರೀತಿ ಹಾಗೂ ನಮಸ್ತೆ ಬಾಪ್ತಾದಾರವರಿಗೆ ಮಕ್ಕಳು ಮಾಡುವ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ನಮಸ್ತೆ 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 ಸರ್ವರ ಸಹಯೋಗದಿಂದ ಸುಖಮಯ ಜಗತ್ತು ಈ ಕಾರ್ಯಕ್ರಮದ ಬಗ್ಗೆ ಅವ್ಯಕ್ತ ಬಾಪ್ತಾದರವರ ಪ್ರೇರಣೆಗಳು ಈ ವಿಷಯವೇ ಆ ಹೀಗಿದೆ ಅದಕ್ಕಾಗಿ ಎಲ್ಲರೂ ಸ್ವತಃವಾಗಿಯೇ ಸಹಯೋಗ ಕೊಡುವ ಅವಕಾಶ ಮಾಡಿಕೊಡುತ್ತಾರೆ ಸಹಯೋಗದ ನಂತರ ಸಂಬಂಧದಲ್ಲಿಯೂ ಬರುತ್ತಾರೆ ಆದ್ದರಿಂದ ಸ್ವತಃವಾಗಿಯೇ ಅವಕಾಶ ಸಿಗುತ್ತದೆ ಇದಕ್ಕಾಗಿ ಕೇವಲ ಸೇವಾಧಾರಗಳಲ್ಲಿ ಶುಭ ಭಾವನೆ ಶುಭ ಕಾಮನೆಯಿಂದ ಸಂಪನ್ನರಾಗಿದ್ದು ಸೇವೆಯಲ್ಲಿ ಮುಂದೆ ಸಾಗಿರಿ ಶುಭ ಭಾವನೆಯ ಫಲವು ಪ್ರಾಪ್ತಿಯಾಗಲಿಲ್ಲ ಹೀಗಾಗಲು ಸಾಧ್ಯವೇ ಇಲ್ಲ ಸೇವಾಧಾರಿಗಳ ಶುಭ ಭಾವನೆ ಶುಭ ಕಾಮನೆಯ ಧಾರಣೆಯು ಸಹಜವಾಗಿಯೇ ಫಲ ಕೊಡಲು ನಿಮಿತ್ತವಾಗುತ್ತದೆ ಫಲವು ತಯಾರಿದೆ ಆದರೆ ಕೇವಲ ಧರಣಿಯು ತಯಾರಾಗುವುದರಲ್ಲಿ ಸ್ವಲ್ಪ ನಿಧಾನವಿದೆ ಅಷ್ಟೇ ಫಲವಂತೂ ಕೂಡಲೇ ಸಿಗುತ್ತದೆ ಆದರೆ ಅದಕ್ಕಾಗಿ ಯೋಗ್ಯ ಧರಣಿಯು ತಯಾರಾಗಿರಬೇಕು ಆ ಧರಣಿಯು ಈಗ ತಯಾರಾಗುತ್ತಿದೆ ಸೇವೆಯನ್ನಂತೂ ಎಲ್ಲರ ಪ್ರತಿ ಮಾಡುವುದು ಅವಶ್ಯಕವಿದೆ ಆದರೆ ವಿಶೇಷವಾಗಿ ಯಾವ ಅಧಿಕಾರವಿರುವ ಶಕ್ತಿಗಳಿವೆಯೋ ಅವು ಸಮೀಪದಲ್ಲಿ ಬಂದಿಲ್ಲ ಬಲೆ ರಾಜ್ಯಾಧಿಕಾರದ ಶಕ್ತಿಯವರ ಸೇವೆಯೇ ಆಗಿರಬಹುದು ಅಥವಾ ಧರ್ಮದ ಶಕ್ತಿ ಇರುವ ಸೇವೆಯೇ ಆಗಿರಬಹುದು ಆದರೆ ಅವರು ಸಹಯೋಗಿಯಾಗುತ್ತಾ ಸನ್ಮುಖದಲ್ಲಿ ಬರಲಿ ಸಮಯದಲ್ಲಿ ಸಹಯೋಗಿ ಆಗುವಂತಹ ಇದೆ ಅದಕ್ಕಾಗಿ ಶಕ್ತಿಶಾಲಿ ಭಾಣವನ್ನು ಹೊಡೆಯಬೇಕಾಗುತ್ತದೆ ಶಕ್ತಿಶಾಲಿ ಭಾಣವೆಂದರೆ ಯಾರಲ್ಲಿ ಸರ್ವ ಆತ್ಮರುಗಳ ಸಹಯೋಗದ ಭಾವನೆ ಇರುತ್ತದೆ ಖುಷಿಯ ಭಾವನೆ ಇರುತ್ತದೆ ಸದ್ಭಾವನೆ ಇರುತ್ತದೆ ಇವರಿಂದ ಪ್ರತಿಯೊಂದು ಕಾರ್ಯಗಳು ಸಹಜ ಸಫಲವಾಗುತ್ತದೆ ಈಗ ಯಾವ ಸೇವೆಯನ್ನು ಮಾಡುತ್ತೀರಿ ಅದನ್ನು ತಮ್ಮ ತಮ್ಮ ರೀತಿಯಾಗಿ ಮಾಡುತ್ತೀರಿ ಆದರೆ ಹಿಂದಿನ ಜಮಾನದಲ್ಲಿ ಯಾವುದೇ ಕಾರ್ಯವನ್ನು ಮಾಡುವುದಕ್ಕಾಗಿ ಹೊರಡುತ್ತಿದ್ದರು ಆ ಸಮಯದಲ್ಲಿ ಇಡೀ ಪರಿವಾರದ ಆಶೀರ್ವಾದಗಳನ್ನು ತೆಗೆದುಕೊಂಡು ಹೊರಡುತ್ತಿದ್ದರು ಆ ಆಶೀರ್ವಾದವೇ ಸಹಜವಾಗಿ ಮಾಡಿಬಿಡುತ್ತದೆ ಹಾಗಾದರೆ ಈಗ ವರ್ತಮಾನದ ಸೇವೆಯಲ್ಲಿ ಇದರ ಸೇರ್ಪಡೆಯಾಗಬೇಕು ಯಾವುದೇ ಕಾರ್ಯವನ್ನು ಪ್ರಾರಂಭಿಸುವುದಕ್ಕೆ ಮೊದಲು ಎಲ್ಲರ ಶುಭ ಭಾವನೆ ಶುಭ ಕಾಮನೆಗಳನ್ನು ಪಡೆದುಕೊಳ್ಳಿರಿ ಸರ್ವರ ಸಂತುಷ್ಟತೆಯ ಶಕ್ತಿಯನ್ನು ತುಂಬಿಕೊಳ್ಳಿರಿ ಇದರಿಂದ ಶಕ್ತಿಶಾಲಿ ಫಲ ಸಿಗುತ್ತದೆ ಈಗ ಇಷ್ಟು ಪರಿಶ್ರಮ ಪಡುವ ಅವಶ್ಯಕತೆಯೂ ಇಲ್ಲ ಏಕೆಂದರೆ ಎಲ್ಲವೂ ಸುಟ್ಟು ಇದ್ದಲಾಗಿಬಿಟ್ಟಿದೆ ಶಕ್ತಿ ಇಲ್ಲ ಕೇವಲ ಉಫ್ ಎಂದರೆ ಹಾರಿಕೊಂಡು ಬಂದು ಇಲ್ಲಿಗೆ ತಲುಪುತ್ತದೆ ಇಂತಹ ಬೂದಿಯಾಗಿರುವ ಇದ್ದಿಲಾಗಿದೆ ಮತ್ತು ವರ್ತಮಾನದಲ್ಲಿ ಎಲ್ಲರೂ ಇದನ್ನೇ ತಿಳಿಯುತ್ತಿದ್ದಾರೆ ಯಾವುದಾದರೂ ಅಂತಹ ಶಕ್ತಿ ಇರಬೇಕು ಅದರಿಂದ ಈ ರಾಜ್ಯವನ್ನಾಗಲಿ ಅಥವಾ ಧರ್ಮವನ್ನಾಗಲಿ ನಿಯಂತ್ರಣ ಮಾಡಲು ಸಾಧ್ಯವಾಗಬೇಕು ಇದನ್ನು ಒಳಗಡೆಯಿಂದ ಹುಡುಕುತ್ತಿದ್ದಾರೆ ಈ ಸೇವೆಗಾಗಿ ಕೇವಲ ಬ್ರಾಹ್ಮಣ ಆತ್ಮರ ಸೇವೆಯ ವಿಧಿಯಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕು ಆ ಬದಲಾವಣೆಯೇ ಮಂತ್ರವಾಗಿ ಬಿಡುತ್ತದೆ ಐವತ್ತು ವರ್ಷಗಳು ಪರಿಶ್ರಮ ಪಟ್ಟಿದ್ದೀರಿ ಈಗಂತೂ ಮಂತ್ರ ಹಾಕಿರಿ ಮತ್ತು ಸಿದ್ಧಿಯಾಗಲಿ ಇಲ್ಲಿಯವರೆಗೆ ಏನಾಯಿತು ಇವೆಲ್ಲವೂ ಆಗಲೇಬೇಕಿತ್ತು ಅನುಭವಿ ಆಗಿಬಿಟ್ಟಿರಿ ಈಗ ಪ್ರತಿಯೊಂದು ಕಾರ್ಯದಲ್ಲೂ ಇದೇ ಲಕ್ಷ್ಯವನ್ನಿಡಿ ಸರ್ವರ ಸಹಯೋಗದಿಂದ ಸಫಲತೆ ಇದು ಬ್ರಾಹ್ಮಣರಿಗಾಗಿಯೇ ಟಾಪಿಕ್ ಆಗಿದೆ ಬಾಕಿ ಪ್ರಪಂಚದವರಿಗಾಗಿ ಸರ್ವರ ಸಹಯೋಗದಿಂದ ಸುಖಮಯ ಜಗತ್ತು ಈ ಟಾಪಿಕ್ ಇದೆ ಒಳ್ಳೆಯದು ಈಗಂತೂ ತಮ್ಮೆಲ್ಲರ ಸಿದ್ಧಿಯು ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸುತ್ತದೆ ಹಾಳಾಗಿರುವ ಯಾವುದೇ ಕಾರ್ಯವೂ ಸಹ ತಮ್ಮ ದೃಷ್ಟಿಯಿಂದ ತಮ್ಮ ಸಹಯೋಗದಿಂದ ಸಹಜವಾಗಿಯೇ ಪರಿಹಾರವಾಗುತ್ತದೆ ಅದರ ಕಾರಣದಿಂದ ಭಕ್ತಿಯಲ್ಲಿ ನಾವು ಧನ್ಯ ಧನ್ಯವಾದ ಎಂದು ಕರೆಯುತ್ತೇವೆ ಇದೆಲ್ಲ ಸಿದ್ಧಿಗಳು ಸಹ ತಮ್ಮ ಮುಂದೆ ಪ್ರತ್ಯಕ್ಷ ರೂಪದಲ್ಲಿ ಬರುತ್ತವೆ ತಾವುಗಳು ಯಾವುದೇ ಸಿದ್ಧಿಯ ರೀತಿಯಿಂದ ಹಾ ಆಗಿಬಿಡುತ್ತದೆ ಎಂದು ಹೇಳುವುದಿಲ್ಲ ಆದರೆ ತಮ್ಮ ನಿರ್ದೇಶನವು ಸ್ವತಃವಾಗಿಯೇ ಸಿದ್ಧಿಯ ಪ್ರಾಪ್ತಿ ಮಾಡಿಸುತ್ತಿರುತ್ತದೆ ಆದ್ದರಿಂದ ಬಹಳ ಬೇಗನೆ ಪ್ರಜೆಗಳಾಗುವರು ಎಲ್ಲ ಕಡೆಗಳಿಂದ ಹೊರಟು ತಮ್ಮ ಕಡೆಗೆ ಬರುವರು ಈಗ ಈ ಸಿದ್ದಿಯ ಪಾತ್ರವೂ ನಡೆಯಲಿದೆ ಆದರೆ ತಾವು ಮೊದಲು ಇಷ್ಟು ಶಕ್ತಿಶಾಲಿಯಾಗಿರಿ ತಾವು ಸಿದ್ಧಿಯನ್ನೇ ಸ್ವೀಕಾರ ಮಾಡದಿರುವಷ್ಟು ಶಕ್ತಿಶಾಲಿಯಾಗಿರಿ ಆಗಲೇ ಈ ಪ್ರತ್ಯಕ್ಷತೆ ಆಗುವುದು ಇಲ್ಲದಿದ್ದರೆ ಸಿದ್ಧಿ ಕೊಡುವವರೇ ಸಿದ್ಧಿಯಲ್ಲಿ ಸಿಲುಕಿದರೆ ಮತ್ತೇನು ಮಾಡುವಿರಿ ಇವೆಲ್ಲ ಮಾತುಗಳು ಇಲ್ಲಿಂದಲೇ ಆರಂಭವಾಗುವುದು ತಂದೆಯ ಗಾಯನವೂ ಏನಿದೆ ಅವರು ಸರ್ಜನ್ ಸಹ ಆಗಿದ್ದಾರೆ ಇಂಜಿನಿಯರ್ ಸಹ ವಕೀಲರೂ ಸಹ ಆಗಿದ್ದಾರೆ ನ್ಯಾಯಾಧೀಶನೂ ಆಗಿದ್ದಾರೆ ಇವೆಲ್ಲವೂ ಪ್ರತ್ಯಕ್ಷದಲ್ಲಿ ಅನುಭವ ಮಾಡುವಿರಿ ಈ ಅನುಭವದಿಂದ ಎಲ್ಲ ಕಡೆಗಳಿಂದ ಬುದ್ಧಿಯನ್ನು ತೆಗೆದು ಒಂದು ಕಡೆ ಹೋಗುತ್ತದೆ ಈಗಂತೂ ತಮ್ಮ ಹಿಂದೆ ಜನಸಂದಣಿಯೇ ಸೇರುವುದಿದೆ ಬಾಪ್ದಾದಾರವರು ಈ ದೃಶ್ಯವನ್ನು ನೋಡುತ್ತಾರೆ ಮತ್ತು ಕೆಲವೊಮ್ಮೆ ವರ್ತಮಾನದ ದೃಶ್ಯವನ್ನು ನೋಡುತ್ತಾರೆ ಎರಡರಲ್ಲಿ ಬಹಳ ಅಂತರವಿದೆ ಎನಿಸುತ್ತದೆ ತಾವು ಯಾರು ಎಂಬುದನ್ನು ತಂದೆಯವರು ತಿಳಿದಿದ್ದಾರೆ ಬಹಳ ಬಹಳ ಅದ್ಭುತವಾದ ಪಾತ್ರವಾಗುವುದಿದೆ ಅದನ್ನು ಯೋಚನೆ ಸ್ವಪ್ನದಲ್ಲಿಯೂ ಇರುವುದಿಲ್ಲ ಕೇವಲ ಸ್ವಲ್ಪ ಮಧ್ಯದಲ್ಲಿ ನಿಂತಿದೆ ಅಷ್ಟೇ ಹೇಗೆಂದರೆ ಕೆಲವೊಮ್ಮೆ ಪರದೆಯು ಸಿಕ್ಕಿಕೊಳ್ಳುತ್ತದೆ ಅಲ್ಲವೇ ಧ್ವಜಾರೋಹಣ ಮಾಡುವಾಗಲೂ ಸ್ವಲ್ಪ ಸಿಕ್ಕಿ ಹಾಕಿಕೊಳ್ಳುತ್ತದೆ ಅದೇ ರೀತಿ ಈಗ ಸ್ವಲ್ಪ ಸ್ವಲ್ಪ ಸಿಕ್ಕಿ ಹಾಕಿದೆ ತಾವು ಯಾರು ಹೇಗಿದ್ದೀರಿ ಬಹಳ ಮಹಾನರಿದ್ದೀರಿ ತಮ್ಮ ವಿಶೇಷತೆಯು ಯಾವಾಗ ಪ್ರತ್ಯಕ್ಷವಾಗುವುದೋ ಆಗ ಇಷ್ಟ ದೇವ ಆಗುತ್ತೀರಿ ಕೊನೆಗಂತೂ ಭಕ್ತ ಮಾಲೆಯು ಪ್ರತ್ಯಕ್ಷವಾಗುತ್ತದೆ ಅಲ್ಲವೇ ಆದರೆ ಮೊದಲು ಮಹಾರಾಜರುಗಳ ಶೃಂಗಾರಿತರಾಗಿ ತಯಾರಾಗುವರು ನಂತರವೇ ಭಕ್ತರು ಬರುವರಲ್ಲವೇ ಒಳ್ಳೆಯದು ವರದಾನ ಸ್ವಯಂನ ವಿಶ್ರಾಂತಿಯನ್ನೂ ತ್ಯಾಗ ಮಾಡಿ ಸೇವೆ ಮಾಡುವಂತಹ ಸದಾ ಸಂತುಷ್ಟ ಸದಾ ಹರ್ಷಿತ ಆಗಿರಿ ವಿಶ್ಲೇಷಣೆ ಸೇವಾಧಾರಿಗಳು ಸ್ವಯಂನ ರಾತ್ರಿ ಹಗಲಿನ ವಿಶ್ರಾಂತಿಯನ್ನೂ ತ್ಯಾಗ ಮಾಡಿ ಸೇವೆಯಲ್ಲಿಯೇ ವಿಶ್ರಾಂತಿಯ ಅನುಭವ ಮಾಡುತ್ತಾರೆ ಅವರ ಸಂಪರ್ಕದಲ್ಲಿರುವವರು ಅಥವಾ ಸಂಬಂಧದಲ್ಲಿ ಬರುವವರು ಸಮೀಪತೆಯ ಅನುಭವವನ್ನು ಈ ರೀತಿ ಮಾಡುತ್ತಾರೆ ಹೇಗೆಂದರೆ ಶೀತಲತೆ ಅಥವಾ ಶಕ್ತಿ ಶಾಂತಿಯ ಜಲಪಾತದ ಕೆಳಗೆ ಕುಳಿತಿದ್ದೇವೆ ಶ್ರೇಷ್ಠ ಚಾರಿತ್ರ್ಯವಂತ ಸೇವಾಧಾರಿಯು ಕಾಮಧೇನುವಾಗಿ ಸದಾಕಾಲಕ್ಕಾಗಿ ಸರ್ವರ ಮನೋಕಾಮನೆಗಳನ್ನು ಪೂರ್ಣಗೊಳಿಸುತ್ತಾರೆ ಇಂತಹ ಸೇವಾಧಾರಿಗಳಿಗೆ ಸ್ವತಃವಾಗಿಯೇ ಸದಾ ಹರ್ಷಿತ ಮತ್ತು ಸದಾ ಸಂತುಷ್ಟವಾಗಿರುವ ವರದಾನವು ಪ್ರಾಪ್ತಿಯಾಗುತ್ತದೆ ಶ್ಲೋಗನ್ ಸ್ವರೂಪರು ಆಗಬೇಕೆಂದರೆ ಪ್ರತಿ ಸಮಯದಲ್ಲಿ ಅಧ್ಯಯನದ ಬಗ್ಗೆ ಗಮನವಿಡಿ ತಂದೆ ಹಾಗೂ ವಿದ್ಯೆಯಲ್ಲಿ ಸಮಾನ ಪ್ರೀತಿ ಇರಲಿ ಓಂ ಶಾಂತಿ